श्री श्री परम पूज्य रमानंद स्वामीजी ಅವರ ಹಿತವಚನಗಳನ್ನ ನಮಗೆ ನೀಡಬೇಕು ಅಂತ ಅವರಲ್ಲಿ ನಾನು ಕೇಳ್ಕೊಂತಾ ಇದೀನಿ ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವ ಧರ್ಮ ಸ್ವರೂಪಿಣೇ ಅವತಾರ ವರಿಷ್ಠಾಯ ಶ್ರೀ ರಾಮಕೃಷ್ಣಾಯ ತೇ ನಮಃ ಯಂ ಬ್ರಹ್ಮಾ ವರುಣೈರೇಂದ್ರ ರುದ್ರ ಮರುತಃ ಸ್ತುಮ್ವಂತಿ ದಿವ್ಯೈಸ್ತವೈರ್ವೇದೈಃ ಸಾಂಗ ಪದಕ್ರಮೋಪನಿಷದೈರ್ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ ಸುರಾಸುರಗಣ ದೇವಾಯ ತಸ್ಮೈ ನಮಃ ಪಿರಮಿಡ್ ಧ್ಯಾನದ ಸೊಸೈಟಿಯ ಎಲ್ಲ ಪದಾಧಿಕಾರಿಗಳೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಭಗವಂತನ ಭಕ್ತರೇ ಗಣ್ಯರೇ ಮಾತೆಯರೇ ಮಹನೀಯರೇ ನಾವೆಲ್ಲ ಇಲ್ಲಿ ಒಂದು ಸದುದ್ದೇಶಕ್ಕಾಗಿ ಸಮಾವೇಶ ಸೇರಿದ್ದೇವೆ ಶಾಖಾಹಾರದ ಬಗ್ಗೆ ಶ್ರೀಮತಿ ಗಿರಿಜಾ ಸತೀಶ್ ಕುಮಾರ್ ಅವರು ಫೋನ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಫೋನಲ್ಲೂ ಕರೆದಿದ್ರು ಅವ್ರ ಜೊತೆನಲ್ಲಿ ಪಿರಮಿಡ್ ಧ್ಯಾನ ಬಂಧುಗಳು ಮೂರು ನಾಲ್ಕು ಜನ ಬಂದಿದ್ರು ಆಶ್ರಮಕ್ಕೆ ಈ ವಿಷಯ ಕೇಳಿ ಬಹಳ ಆಶ್ಚರ್ಯ ಆಯಿತು ಏನಂದರೆ ನಾನು ಹಲವಾರು ಸಭೆಗಳಲ್ಲಿ ಭಾಗವಹಿಸಿದ್ದೀನಿ ಪಿರಮಿಡ್ ಧ್ಯಾನದ ಬಗ್ಗೆ ದಿವಂಗತ ಸುರೇಶ್ ಪತ್ರಿಜಿಯವರ ಬಗ್ಗೆನೂ ಕೂಡ ಸಾಕಷ್ಟು ಕೇಳಿದ್ದೀನಿ ಈ ಸಭೆಯಲ್ಲಿ ಅವರ ಬಾಳ ಸಂಗಾತಿ ಆಧ್ಯಾತ್ಮಿಕ ಸಂಗಾತಿ ಶ್ರೀಮತಿ ರತ್ನಮಾಲಾ ಅವರು ಪತ್ರಿಯವರು ಇದ್ದಾರೆ ಅಂತ ಕೇಳಲ್ಪಟ್ಟೆ ಅವರು ಯಾರು ಅಂತ ನೋಡಲಿಲ್ಲ ನಾನು ಸ್ವರ್ಣಮಾಲಾ ಈ ಪಿರಮಿಡ್ ಧ್ಯಾನದಲ್ಲಿ ಬಾಳ ಸಂಗಾತಿ ಅಂತಕ್ಕಂಥದ್ದು ಅವರು ಇರೋದು ಪಿರಮಿಡ್ ಧ್ಯಾನ ಮಾಡೋದು ಗಂಡ ಹೆಂಡತಿ ಆಗಿರ್ತಕ್ಕಂಥವ್ರು ಧ್ಯಾನ ಜಪ ತಪ ಮಾಡ್ಬೋದಾ ಅಂತ ಕೇಳ್ತಕ್ಕಂಥವ್ರಿಗೆ ಇವರ ಬಾಳನ್ನೇ ಉದಾಹರಣೆಗೆ ಕೊಡಬಹುದು ಎರಡನೇದಾಗಿ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರೂ ಕೂಡ ಮಧುಗಿರಿನಲ್ಲೇ ನೀವೀಗ ಮೆರವಣಿಗೆ ಬರೋ ರಸ್ತೆನಲ್ಲಿ ರಸ್ತೆ ಉದ್ದಕ್ಕೂ ಕುರಿ ಹಂದಿ ಕೋಳಿ ಪೋಲ್ಟ್ರಿ ಫಾರ್ಮ್ಸ್ ಎಲ್ಲ ನೀವು ನೋಡ್ಕೊಂಡು ಬಂದಿರ್ತೀರ ಒಳ್ಳೆ ವಾಸನೆ ಸಿಕ್ಕಿರುತ್ತೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಸಸ್ಯಾಹಾರಿಗಳೆಲ್ಲ ಸೇರಿ ಒಂದು ಕಡೆ ಸೇರಿ ಅದರಲ್ಲಿ ಮಾಂಸಾಹಾರಿಗಳು ಇದ್ದವರು ಕೂಡ ಸೇರಿ ಈ ಶಾಖಾಹಾರ ಯಾಕೆ ಮಾಡಬೇಕು ಮಾಂಸಾಹಾರ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಮಾಡಿಕೊಳ್ತಾರೆ ಅನ್ನೋ ವಿಷಯನೇ ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಇಂದಿನ ಪರಿಸ್ಥಿತಿನಲ್ಲಿ ಆದರೂ ಕೂಡ ಕಾರ್ಯಕ್ರಮದ ವಿಷಯ ಕೇಳೇನೆ ನನಗೆ ತುಂಬ ಕುತೂಹಲ ಬಂತು ನಮ್ಮ ನಿಮ್ಮ ಸಮಯದಂತೆ 12 ಗಂಟೆಗೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ನೀವು ಜಾಥಾ ಬರ್ತಾ ಇದ್ದಿದ್ದರಿಂದ ಸುಮಾರು 1 ಗಂಟೆ ತಡ ಆಯಿತು ಕಾರ್ಯಕ್ರಮ ಆದರೂ ಕೂಡ ವಿಷಯ ಒಳ್ಳೆಯದು ಅಂತೇಳಿ ನಾನು ಬಹಳ ಶಾಂತಿಯಿಂದ ಕಾಯ್ಕೊಂಡು ಕೂತ್ಕೊಂಡಿದ್ದೆ ನಿಮ್ಗೊಂದು ಕಥೆ ಮೂಲಕ ಒಂದು ಸ್ವಭಾವ ಮನುಷ್ಯನ ಸ್ವಭಾವದ ಬಗ್ಗೆ ಸ್ವಭಾವ ಅಂತಕ್ಕಂಥದ್ದು ಅಭ್ಯಾಸ ಅಂತಕ್ಕಂಥದ್ದು ಹೇಗೆ ಮನುಷ್ಯನ ಬಿಡೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಉದಾಹರಣೆಗೆ ಇವಾಗ ಮಾಂಸಾಹಾರ ಮಾಡ್ತಿದ್ದಾರೆ ಕೆಲವರು ಹೇಳ್ತಾರೆ ತಪ್ಪು ಮಾಂಸಾಹಾರಿಗಳು ಹೇಳ್ತಾರೆ ದೇವರು ಇಷ್ಟೊಂದು ಕುರಿ ಕೋಣ ಕೋಳಿ ಹಂದಿ ದನ ಎಲ್ಲ ಹುಟ್ಟು ಹಾಕಿದ್ದಾನೆ ಪಕ್ಷಿ ಪಶು ಎಲ್ಲ ಇವೆಲ್ಲ ಜೀವನ ವ್ಯರ್ಥ ಆಗೋದಿಲ್ವಾ ಅಂತ ಅವ್ರದ್ದೆಲ್ಲ ಪ್ರಶ್ನೆ ಅವ್ರಿಗೆ ನಂದೇನು ಪ್ರಶ್ನೆ ಅಂತ ಹೇಳಿದ್ರೆ ಅವುಗಳನ್ನೆಲ್ಲ ಕೊಂದು ತಿನ್ನಬೇಕು ಅಂತಕ್ಕಂಥ ನಿಮ್ಮ ಮನೋಭಾವ ಕೂಡ ಪ್ರಶ್ನಾರ್ಹ ಅಲ್ವಾ
ನಿಮಗೋಸ್ಕರನೆ ದೇವರು ಅದನ್ನ ಮೀಸಲಾಗಿಟ್ಟಿದ್ದಾನೆ ಅಂತ ತಿಳಿಯೋದೇನೆ ನಿಮ್ಮದು ತಪ್ಪು ಅಂತ ನನ್ನ ಭಾವನೆ. ಎರಡನೇದಾಗಿ, ಮನುಷ್ಯನಿಗೆ ಭಗವಂತ ಈ ಸೃಷ್ಟಿ ಮಾಡಿದಾಗ್ಲೇ ಅವನು ಏನು ತಿನ್ನಬೇಕು ಏನು ತಿನ್ನಬಾರದು, ಏನು ನುಡಿಬೇಕು ಹೇಗೆ ನಡಿಬೇಕು ಹೇಗೆ ನಡೆಯಬೇಕು ಹೇಗೆ ನುಡಿಯಬೇಕು ಮತ್ತು ಜೀವನನ ಹೇಗೆ ರೂಪಿಸ್ಕೋಬೇಕು ಅಂತ ಪ್ರತಿಯೊಂದು ವಿಷಯದಲ್ಲೂ ಪರಮಾತ್ಮ ಪ್ರಕೃತಿ ಒಳಗಡೆನೆ ಗುರುಗಳನ್ನು ನೇಮಕ ಮಾಡಿದ್ದಾನೆ. ಪ್ರಾಣಿ ಪಕ್ಷಿಗಳಿಗೂ ಕೂಡ ಗುರುಗಳನ್ನು ಬಿಟ್ಟಿದ್ದಾನೆ. ಪ್ರಾಣಿ ಪಕ್ಷಿಗಳು ಕೂಡ 84 ಲಕ್ಷ ಜೀವರಾಶಿಗಳಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳಲ್ಲಿ ಮನುಷ್ಯನ ಜನ್ಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ನಾವು ಹೇಳ್ತೇವೆ. ಆದರೆ ಪುರಾಣ ಹೇಳುತ್ತೆ ಪ್ರಾಣಿಗಳು ಕೂಡ ಶ್ರೇಷ್ಠ ಅಂತೇಳಿ. ಅದಕ್ಕೆ ನಿಮಗೆ ಗಜೇಂದ್ರನ ಮೋಕ್ಷ ಉದಾಹರಣೆ ಕೊಡ್ಬೋದು. ಒಂದು ಆನೆ ಅದನ್ನು ಮೊಸಳೆ ಹಿಡ್ಕೊಂಬಿಡುತ್ತೆ. ಮೊಸಳೆ ಕೂಡ ಪ್ರಾಣಿ, ಆನೆ ಕೂಡ ಪ್ರಾಣಿ. ಆನೆ ಸಸ್ಯಾಹಾರಿ, ಮೊಸಳೆ ಮಾಂಸಾಹಾರಿ. ಆಗ ಕಾಲು ಹಿಡ್ಕೊಂಡಾಗ ಅದು ದೇವರನ್ನ ಪ್ರಾರ್ಥನೆ ಮಾಡಿ ಆ ಭಗವಂತ ವಿಷ್ಣು ಕಾಣಿಸ್ಕೊಂಡು ಚಕ್ರ ಬಿಟ್ಟು ಅದ್ರ ತಲೆನ ಮೊಸಳೆ ತಲೆನ ಕತ್ತರಿಸ್ತಾನೆ ಅಂತ ನಾವು ಗಜೇಂದ್ರ ಮೋಕ್ಷ ಕಥೆನೆಲ್ಲ ಕೇಳಿದ್ದೇವೆ ಸಾಕಷ್ಟು. ಹಾಗೆ ರಮಣಾಶ್ರಮದಲ್ಲಿ ಭಗವಾನ್ ರಮಣ ಮಹರ್ಷಿಗಳ ತಿರುವಣ್ಣಾಮಲೈನಲ್ಲಿ ಇವತ್ತಿಗೂ ನೀವು ಹೋಗಿ ನೋಡ್ಬೋದು. ಅಲ್ಲಿ ಹಸು, ಒಂದು ಕೋತಿ, ನಾಯಿ ಎಲ್ಲದೂ ಸಮಾಧಿ ಮಾಡಿಟ್ಟಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಅವೆಲ್ಲ ಎಷ್ಟು ಚೆನ್ನಾಗಿದ್ದು ಅಂದರೆ ರಮಣ ಮಹರ್ಷಿಗಳ ಜೊತೆನಲ್ಲಿ ಯಾವ ಜನ್ಮದ ಸಂಸ್ಕಾರ ನೋವಕ್ಕೆ ಅವು ತುಂಬ ಮಹರ್ಷಿಗಳ ಹತ್ರನೇ ಇರ್ತಾ ಇದ್ವು, ಯಾವಾಗಲೂ ಮಹರ್ಷಿಗಳ ಆಶೀರ್ವಾದಕ್ಕೆ ಪಾತ್ರವಾಗಿದ್ದವು ಅಂತಕ್ಕಂಥ ಘಟನೆ ಅಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇದೇನು ಹೇಳುತ್ತೆ ಅಂದರೆ ಆ ಪ್ರಾಣಿ ಪಕ್ಷಿಗಳು ಕೂಡ ಆಧ್ಯಾತ್ಮ ಜೀವನ ನಡೆಸೋದಕ್ಕೆ ಸಾಧ್ಯ ಅಂತಾಯಿತು. ಪ್ರಾಣ ಇರ್ತಕ್ಕಂಥವೆಲ್ಲ ಕೂಡ ಒಂದು ಜೀವಿಗಳೇನೆ. ಅಂತ ಪ್ರಾಣ ಇರ್ತಕ್ಕಂಥ ಜೀವಿಗಳು, ಅದರಲ್ಲಿ ವಿಶೇಷವಾಗಿ ಬುದ್ಧಿವಂತ ಮನುಷ್ಯ ಆತನಿಗೆ ಸಕಲ ರೀತಿಯ ಸೌಲಭ್ಯಗಳನ್ನು ಕೂಡ ಈ ಜಗತ್ತು ಕೊಟ್ಟಿದ್ರೂ ಕೂಡ ಇನ್ನೂ ಹೆಚ್ಚಿನ ಸೌಲಭ್ಯ, ಹೆಚ್ಚಿನ ಇಂದ್ರಿಯ ಚಾಪಲ್ಯಗಳು ಇರೋದ್ರಿಂದ ವ್ಯಸನಕ್ಕೆ ದಾಸನಾಗಿ ನಾಲ್ಗೆ ರುಚಿಗೋಸ್ಕರ ಮದ್ಯ ಮಾಂಸ ಬಹಳ ಪ್ರಚೋದನಕಾರಿಯಾಗಿರ್ತಕ್ಕಂಥ ಆಹಾರ ವಿಹಾರ ವಿಚಾರಗಳಲ್ಲಿ ಮನುಷ್ಯ ತನ್ನ ಜೀವನವನ್ನು ಅನ್ಯಾಯವಾಗಿ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರೋದನ್ನು ನಾವು ಸದಾ ಪ್ರತಿದಿನ ಬೆಳಗಿಂದ ಸಂಜೆವರೆಗೂ ನಮ್ಮ ಇದರಲ್ಲೇ ಕಾಣ್ತಾ ಇರ್ತೇವೆ. ಅದಕ್ಕೆ ಯಾರು ಸನ್ಮಾರ್ಗಗಳು ಸನ್ಮಾರ್ಗದಲ್ಲಿ ನಡಿಬೇಕು ಅಂತ ಇಷ್ಟಪಡ್ತಾರೋ ಅಂಥವ್ರಿಗೆ ಚಾಯ್ಸ್ ಇದೆ. ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ವಿವೇಕ ಬುದ್ಧಿ, ಈ ವಿವೇಕ ಮತ್ತು ಬುದ್ಧಿಯನ್ನು ಜ್ಞಾನವನ್ನು ಬಳಸ್ಕೊಂಡು ನಾವು ಮಾದರಿ ಜೀವನ ಆದರ್ಶಕರವಾಗಿರ್ತಕ್ಕಂಥ ಜೀವನವನ್ನು ನಡೆಸಿ ಸಾರ್ಥಕವಾಗಿ ಬದುಕನ್ನು ಮಾನವ ಜೀವನದ ಒಂದು ಅರ್ಥಪೂರ್ಣ ಜೀವನವನ್ನು ನಡೆಸೋದಕ್ಕೆ ಸಾಧ್ಯತೆ ಇದೆ. ಆ ಅಭ್ಯಾಸಗಳು ದುರಭ್ಯಾಸಗಳನ್ನು ಬಿಡೋದು ಹೇಗೆ ಅನ್ನೋದ್ರ ವಿಷಯದಲ್ಲಿ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಬಹಳ ಜನ ಹೇಳ್ತಿರ್ತಾರೆ ಗಾದೆ ಮಾತು. ಸಹವಾಸದಿಂದ ಸನ್ಯಾಸಿ ಕೂಡ ಕೆಡ್ತಾನೆ ಅಂತ ನಾವು ನಂಬ್ತೀವಿ ಕೂಡ. ಹಾಗೆ ಕೆಲವರು ಸಹವಾಸದಿಂದ ಹಾಳಾಗ್ತಾರೆ. ಈ ಮಾಂಸಾಹಾರಕ್ಕೆ ಜಾತಿ, ಕುಲ, ಧರ್ಮ, ದೇಶ ಯಾವ ಪಕ್ಷಪಾತ ಭೇದ ಭಾವನೇ ಇಲ್ಲ. ಅಷ್ಟು ವಿಶ್ವವ್ಯಾಪಿಯಾಗಿ ಬೆಳೆದ್ಬಿಟ್ಟಿದೆ ಮಾಂಸಾಹಾರ ಅಂತಕ್ಕಂಥದ್ದು. ಗ್ರೋನ್ ವಿಥೌಟ್ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕಲರ್, ಕ್ರೀಡ್, ರಿಲಿಜನ್, ಹಾಗೆ ಇದು ವಿಶ್ವವ್ಯಾಪಿಯಾಗಿ ಬೆಳೆದಿದೆ. ಅದಕ್ಕೆ ನಾವೇನು ಮಾಡಬೇಕು, ನಮಗೇನು ಬೇಕು ಅಂತ ನಾವು ಉದಾಹರಣೆಗೆ ಪಿರಮಿಡ್ ಧ್ಯಾನದ ಬಗ್ಗೆ ಒಂದು ಸೊಸೈಟಿ ಅಂತ ಏನು ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಮಹಾರಾಜರು ಬಿಟ್ಟು ಹೋಗಿದ್ದಾರೆ, ನಿಮಗೆಲ್ಲ ಕಲಿಸಿ ಹೋಗಿದ್ದಾರೆ. ಅಂಥ ಧ್ಯಾನಾಸಕ್ತರಿಗೆ ಈ ಸಸ್ಯಾಹಾರ ಅಂತಕ್ಕಂಥದ್ದು
ಅವರ ಆಧ್ಯಾತ್ಮಿಕ ಜೀವನದ ಸಾಧನೆಗೆ ಧ್ಯಾನದ ಸಾಧನೆಗೆ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಶಾಕಾಹಾರ ಬಹಳ ಒಳ್ಳೆಯ ಮಟ್ಟದಲ್ಲಿ ಉತ್ತೇಜನವನ್ನ ಕೊಡುತ್ತದೆ ಲಾಭವನ್ನ ಕೊಡುತ್ತದೆ ಅಂತ ನಾನು ಒಬ್ಬ ಸನ್ಯಾಸಿಯಾಗಿ ಸ್ಪಷ್ಟವಾಗಿ ಅದನ್ನು ಹೇಳ್ತೀನಿ ಈ ಉತ್ತರಬದ್ಧ ಅಂದ್ರೆ ಅಭ್ಯಾಸ ಏನು ಮಾಡ್ತು ಮನುಷ್ಯನ ಸುಧಾರಣೆ ಮಾಡ್ತು ಕಳ್ಳತನದ ಅಭ್ಯಾಸವನ್ನು ಸುಧಾರಣೆ ಮಾಡ್ತು ಅದಕ್ಕೆ ಈ ಕಥೆ ಮೂಲಕ ನಾವು ಒಂದು ವಿಷಯ ಕಂಡುಕೊಬಹುದು ಪ್ರತಿದಿನ ನಾವು ಸಂಕಲ್ಪ ಪೂರ್ವಕವಾಗಿ ಅದು ಧ್ಯಾನಾಸಕ್ತರಾಗಿರ್ತಕ್ಕಂಥವ್ರು ಸುಲಭವಾಗಿ ಇದನ್ನು ಸಾಧನೆ ಮಾಡಬಹುದು ಸಸ್ಯಾಹಾರದ ಬಳಕೆನ ಜನರಲ್ ಆಗಿ ಸಾಮಾನ್ಯವಾಗಿ ನಾನು ಕಂಡುಕೊಂಡಿರ್ತಕ್ಕಂಥದ್ದು ನಾನು ಇಂಥವರು ಅಂತ ಒಂದು ವರ್ಗ ಹೆಸರು ಹೇಳೋದಿಲ್ಲ ಸಾಮಾನ್ಯವಾಗಿ ಇವಾಗ ಯಾವ ಮಟ್ಟಕ್ಕೆ ಅಂತ ಆಗಲೇ ಹೇಳಿದಾಗೆ ಅದು ವಿಶ್ವವ್ಯಾಪಿ ಅದಕ್ಕೆ ಧರ್ಮ ಜಾತಿ ಕುಲ ಗೋತ್ರ ಇಲ್ಲ ಮಾಂಸಾಹಾರಕ್ಕೆ ಈ ನಡುವೆ ಅಂತೂ ಎಲ್ಲರೂ ತಿಂತಾರೆ ಒಂದು ಸಾರಿ ಈ ನಾಲ್ಗೆ ಚಪ್ಪಲಕ್ಕೆ ಬಿದ್ದಿದ್ರೆ ಮತ್ತೆ ಅದು ಮತ್ತೆ ಮತ್ತೆ ಕೇಳುತ್ತೆ ಶ್ರೀರಾಮಕೃಷ್ಣರ ಜೀವನದಲ್ಲಿ ಒಂದು ಘಟನೆ ಬರ್ತಾ ಅವ್ರು ಹೇಳಿದ ಒಂದು ಘಟನೆ ನನಗೆ ನೆನಪಾಗುತ್ತೆ ಅದು ಏನಂದ್ರೆ ಒಬ್ಬ ಸಾಧು ಒಂದು ನವಿಲಿಗೆ ಈ ಏನ್ ಹೇಳ್ತಾರೆ ಅಫೀಮ್ ಅಫೀಮನ್ನ ತಿನ್ನಿಸಿ ಅಭ್ಯಾಸ ಮಾಡಿಬಿಟ್ಟಿದ್ದ ಪ್ರತಿದಿನ ಸಾಯಂಕಾಲ 5 ಗಂಟೆಗೆ ಸರಿಯಾಗಿ ಅವನು ಕುಟೀರದ ಹತ್ರಕ್ಕೆ ಅವನು ಜಪ ತಪ ಮಾಡಿಕೊಂಡಿದ್ದಂಥ ಸ್ಥಳಕ್ಕೆ ಆ ನವಿಲು ಪ್ರತಿದಿನ 5 ಗಂಟೆಗೆ ಬರೋದು ಭಕ್ತರೆಲ್ಲ ನೋಡಿ ಆಶ್ಚರ್ಯ ಪಡೋರು ಕರೆಕ್ಟಾಗಿ 5 ಗಂಟೆಗೆ ಅದು ಬರೋದು ಯಾಕೆ ಅದು ಬರುತ್ತೆ ಅಂದರೆ ಅದಕ್ಕೆ ಅಫೀಮಿನ ಚಟ ಅಭ್ಯಾಸ ಆಗ್ಬಿಟ್ಟಿತ್ತು ಸಮಯಕ್ಕೆ ಸರಿಯಾಗಿ ಬರ್ತಾ ಇತ್ತು ನಮಗೆ ನಿಮಗೆ ಕಾಫಿ ಟೀ ಚಟ ಇದೆಯಲ್ಲ 4 ಗಂಟೆ ಆದರೆ ಅದು ಆಫೀಸಲ್ಲಿ ಕೆಲಸ ಮಾಡೋರು ಟೈಮ್ ನೋಡ್ತಾ ಇರ್ತಾರೆ ಒಳ್ಳೆ ಆಫೀಸರ್ಗಳು ಒಳ್ಳೆ ಕ್ಲಾರ್ಕ್ಗಳು ದಿವಸಕ್ಕೆ 2 ಸಾರಿ ಕಾಫಿ ಕುಡಿದ್ರೆ ಕೆಲವರು ವ್ಯಸನಿಗಳು ಸ್ವಲ್ಪ ತಲೆ ಕೆಡ್ತಂದ್ರೆ ಕಾಫಿ ಬಹಳ ಮಟ್ಟಿಗೆ ಆಫೀಸ್ನಲ್ಲಿರೋರು ಗೌರ್ಮೆಂಟ್ ಕೆಲಸದಲ್ಲಿರೋರು ಪದೇ ಪದೇ ಕಾಫಿ ಟೀಗೆ ಹೋಗ್ತಿರ್ತಾರೆ ಹಾಗೆ ಇದು ವ್ಯಸನ ಆಗಿಬಿಡುತ್ತೆ ಹಾಗಾಗಿ ಇದಕ್ಕೆ ಸಂಕಲ್ಪ ಬೇಕು ಮೊದಲನೇದಾಗಿ ಇದನ್ನ ಬಿಡಬೇಕು ಅನ್ನೋ ಸಂಕಲ್ಪ ಬರಬೇಕು ಅದನ್ನ ಕ್ರಮಕ್ರಮವಾಗಿ ನಾವು ಸಾಧಿಸಬೇಕು ಒಂದೇ ದಿನ ಬಿಟ್ಬಿಡ್ತೀನಿ ಅಂತಂದ್ರೆ ಏನಾಗುತ್ತೆ ಅಂತ ಒಂದು ಸ್ಟೋರಿ ನಾನೇ ಹೇಳ್ಬಿಡ್ತೀನಿ ನನ್ನ ಕಾಲದಲ್ಲಿ ಆಗಿರೋ ಒಬ್ಬ ಬಹಳ ದೊಡ್ಡ ವ್ಯಸನಿ ಕುಡುಕ ಮದ್ಯಪಾನ ವ್ಯಸನಿ ಅವನಿಗೆ ಒಳ್ಳೆ ಜೀವನ ಮಾಡ್ಬೇಕಂತ ಇಷ್ಟ ಇದ್ರು ಆಗ್ತಿರ್ಲಿಲ್ಲ ಯಾಕಂದ್ರೆ ಜೀವನ ಪರ್ಯಂತ ಅವನ ಕೂಲಿ ದುಡ್ಡೆಲ್ಲ 300-500 ದುಡ್ದಿದ್ದೆಲ್ಲ ಮತ್ತೆ ಸಾಯಂಕಾಲ ಗಡಂಗಿಗೆ ಹೋಗ್ತದೆ ಅಂತವನು ಒಂದ್ ದಿವಸ ಬಂದು ಸ್ವಾಮಿ ಇದರಿಂದ ನನ್ನ ಜೀವನ ಹಾಳಾಗೋಗಿದೆ ಮನೆಯಲ್ಲಿ ಮಗ ಹೆಂಡತಿ ಎಲ್ಲ ಬಹಳ ದುಃಖ ಪಡ್ತಾರೆ ನಿನ್ನಿಂದ ನಮ್ಮ ಸಂಸಾರ ಹಾಳಾಯ್ತು ಅಂತ ನಿಮ್ ಕೈ ಮುಟ್ಟಿ ಒಂದು ರುದ್ರಾಕ್ಷಿ ಮಾಲೆ ಇವತ್ತು ನನ್ನ ಕೊರಳಿಗೆ ಹಾಕ್ಬಿಡಿ ಸ್ವಾಮಿ ನಾನು ಇವತ್ತಿನಿಂದ ಇವತ್ತು ರಾತ್ರಿ ಕ್ಲೋಸ್ ನಾಳೆಯಿಂದ ಕುಡಿಯಲ್ಲ ಇವಾಗಲೇ ಕುಡಿಯಲ್ಲ ಅಂತ ಹೇಳಿದ್ರು ಆಯ್ತು ಸ್ವಾಮಿ ಇವತ್ತು ಸಾಯಂಕಾಲದಿಂದಲೇ ಕುಡಿಯೋದಿಲ್ಲ ನಾನು ನನ್ನ ಮನಸ್ಸಿನಲ್ಲಿ ಏನು ಭಾವನೆ ಇಟ್ಕೊಂಡಿದ್ದೆ ಅವನು ಬಿಡಲಿ ಅನ್ನೋ ಭಾವನೆ ಇಟ್ಕೊಂಡು ಕೇಳ್ತಾನೆ ಬಿಡಬೇಕು ಅಂತ ನಾನು ಬಿಡಲಿ ಅನ್ನೋ ಭಾವನೆಯಿಂದ ಕೊಡಬೇಕೇ ಹೊರತುನು ಇದರಿಂದ ಅವನು ಒಂದು ಪಕ್ಷ ಮತ್ತೆ ಅಭ್ಯಾಸ ಮಾಡಿದ್ರೆ ನಂದೇನೋ ಆಸ್ತಿ ಹೊರಟೋಗುತ್ತೆ ಒಂದು ಮಾಲೆ ಹೊರಟೋಗ್ಬಿಡುತ್ತೆ ನಮ್ಮ ಮರ್ಯಾದೆ ಕಡಿಮೆ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡಬಾರ್ದು ಈ ಘಟನೆ ನಡೆದಾಗ ನನ್ನ ಮುಂದೆ ಒಂದಿಬ್ಬರು ಇದ್ರು ಅವನ ಮಾಲೆ ಕೇಳ್ದ ಒಳಗಡೆ ನಮ್ಮ ರೂಮಲ್ಲಿ ಹೋಗಿ ಒಂದು ರುದ್ರಾಕ್ಷಿ ಮಣಿ ಕಾಶಿ ವಿಶ್ವನಾಥನಿಗೆ ಅರ್ಪಣೆ ಮಾಡಿರ್ತಕ್ಕಂಥದ್ದನ್ನ ಅವನ್ ಕೊಟ್ರೆ ನೀವು ನಿಮ್ ಕೈ ಮಟ್ಟ ನನ್ನ ಕೊರಳಿಗೆ ಹಾಕಿ ಸ್ವಾಮಿ ಕೊರಳಿಗೆ ಹಾಕಿದೆ ಖುಷಿಯಿಂದ ನಮಸ್ಕಾರ ಮಾಡ್ದ ಹಾಕೊಂಡ ಹೋದ ಮರುದಿವಸ ಸಾಯಂಕಾಲ ನ್ಯೂಸ್ ಬುಲೆಟಿನ್ ಬಂತು ನನಗೆ ಗ್ರಾಮದಿಂದ ಏನ್ ಬುಲೆಟಿನ್ ಆ ಸ್ವಾಮಿಯರು ಅವನು ಹೋಗಿ ಹೋಗಿ ಆ ಕುಡುಗ ಅವನು ಅವನ ಕೊರಳಿಗೆ ರುದ್ರಾಕ್ಷಿ ಹಾಕ್ಬಿಟ್ರು ಅವನು ರಾತ್ರಿ ಸಾಯಂಕಾಲ ಹಾಕಿಸ್ಕೊಂಡ ರಾತ್ರಿ 9 ಗಂಟೆವರೆಗೂ ಹಂಗು ಹಿಂಗು ತಡ್ಕೊಂಡಿದ್ದ 9 ಗಂಟೆಗೆ ಒಂದು ಡೋಸ್ ಹಾಕಿ ಮಲಗ್ದ ಬೆಳಗ್ಗೆ ಏನು ಮಾಮೂಲಿ ಆಯಿತು ಅಂತ ಸುದ್ದಿ ಬುಲೆಟಿನ್ ಬಂತು ಮತ್ತೆ ನಾನು ಅವನನ್ನು ಬಿಡಿಸೋಕೆ ಹೋಗಲಿಲ್ಲ ಅಂದರೆ ಅವನ ಸಂಕಲ್ಪ ಶಕ್ತಿ ಕೊರತೆ ಇದೆ ಹಾಗಾಯ್ತು ಸಾಧು ಸಂತರು ಗುರು ಹಿರಿಯರು ತಂದೆ ತಾಯಿಗಳು ಮಕ್ಕಳಿಗೆ ಶಿಷ್ಯರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾರೆ ಹೃದಯಪೂರ್ವಕವಾಗಿ
ಹಾಗೆ ಆರೇಸಿದಾಗ ಅದರಿಂದ ಅವರ ತಪಸ್ಸಿನ ಬಲ ಏನು ಹೋಗಲಿಲ್ಲ ಅವರನ್ನ ನಾವು ತಪ್ಪಾಗಿ ತಿಳ್ಕೊಳ್ಳೋ ರೀತಿ ನಾವು ತಿಳ್ಕೋಬಾರದು ಏಕೆಂದರೆ ಅವರು ಧರ್ಮ ಕರ್ತವ್ಯ ಮಾಡಿದ್ದಾರೆ ಅವರು ಹಾಗೆ ಅದಕ್ಕೋಸ್ಕರ ಗೊತ್ತಿದ್ರು ಗೊತ್ತಿಲ್ಲದೆ ಹೋದ್ರು ತಪ್ಪು ತಪ್ಪೆ ಮಗು ಹೋಗ್ಬಿಟ್ಟು ಬೆಂಕಿ ಮುಟ್ಬಿಟ್ರು ಹೋಮದ್ದು ಕುಂಡದಲ್ಲಿ ಬೆಂಕಿ ಉರಿತಿರುತ್ತೆ ಹೋಮದ್ದು ದೇವರು ಬಂದಿರ್ತಾನೆ ಅಗ್ನಿದೇವ ಉರಿತಾ ಇರ್ತಾನೆ ಹೋಗಿ ಮಗು ಕೈ ಇಟ್ಬಿಟ್ರೆ ಕೈ ಸುಟ್ಟೋಗ್ಬಿಡುತ್ತೆ ಅವ್ರ ತಾಯಿ ಬಂದ್ಬಿಟ್ಟು ನೀನು ದೇವರು ಅಗ್ನಿದೇವ ಮಗು ಅಂತ ಗೊತ್ತಿಲ್ವಾ ನಿನಗೆ ಅಂತ ಕೇಳಿದ್ರೆ ಅಗ್ನಿದೇವ ಮಾತಾಡಲ್ಲ ಆದರೆ ನಾವು ತಿಳ್ಕೋಬೇಕು ತಪ್ಪು ಯಾರು ಮಾಡಿದ್ರು ತಪ್ಪೆ ಆ ಬೆಂಕಿ ಕೈಟ್ರೆ ಎಲ್ರಿಗೂ ಕೈ ಸುಡುತ್ತೆ ಹಾಗೆ ನಾವು ನಮ್ಮ ಹೆಲ್ತನ್ನು ಆರೋಗ್ಯವನ್ನು ಕಾಪಾಡೋ ಕಡೆ ಗಮನ ಕೊಡಬೇಕೇ ಹೊರತು ನಾಲ್ಕೆ ಕಡೆ ಗಮನ ಕೊಡಬಾರದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಶ್ರೀ ಪಿಎಂಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು